ಕೆಬಿ ಆಫೀಸ್ ಸೆಕ್ಷನ್ ಆಫೀಸ್ ಸೆಕ್ಷನ್ ಆಗಬೇಕಂತೇಳಿ ಅವ್ರದ್ದೊಂದು ಕೋರಿಕೆ ಐತ್ರಿ. ಒಳ್ಳೆ ಅದಾದ ಮ್ಯಾಗ ಏನೈತಲ್ಲ, ಇಲ್ಲಿ ಸ್ವಲ್ಪ ಸಿಬ್ಬಂದಿ ಕೊರತೆ ಅದ. ಪಟ್ಟಣ ಪಂಚಾಯತಿ ಇರೋದ್ರಿಂದ ಹಗಲಿ ರಾತ್ರಿ ಇಲ್ಲಿ ಸಿಬ್ಬಂದಿಗಳು ಬೇಕಾಗ್ತದೆ, ಅವಶ್ಯಕತೆ ಇರ್ತದೆ. ಅದಕ್ಕೆ ಸಿಬ್ಬಂದಿಗಳು ಹೆಚ್ಚಿಗೆ ಮಂದಿಗೆ ಏನೈತ್ರಿ ನೇಮಿಸ್ರಿ ಅಂತಂದು ಕೇಳ್ಕೊಂಡಾರ ಸರ. ಆಮೇಲೆ ಏನಂತ, ನಾವು ಯಾವಾಗಾರ ಆಕಸ್ಮಿಕವಾಗಿ ಕರೆಂಟ್ಗಳು ತೆಗಿತಿರ್ತೀವಲ್ಲ, ಅದನ್ನು ನೀವು ಸರಿಯಾಗಿ ನಿಮ್ಮ ಟೈಮ್ನಾಗ ಕರೆಂಟ್ ತೆಗಿಯೋ ವ್ಯವಸ್ಥೆ ಏನು ರೀ ಅಂತಂದ್ರೆ, ಅದು ನಮಗೆ ಅಡ್ವಾನ್ಸ್ ಇನ್ಫಾರ್ಮೇಷನ್ ಮಾಡೋದಾಗಲಿ ಇಲ್ಲ ಡಂಗೂರ ಹೊಡಿಸೋದಾಗಲಿ ಏನಾರ ಒಂದು ಮಾಡಿ ಮುಂಜಾಗ್ರತೆ ಮಾಹಿತಿ ಕೊಟ್ಟಕೇರಿ ನೀವು ಸಪ್ಲೈಗಳು ತೆಗೀರಿ ಅಂತಂತೇಳಿ ಅವನು ಕೇಳ್ಕೊಂಡಾರ ಸರ. ಆಮೇಲೆ ಇಲ್ಲಿ 33 ಸ್ಟೇಷನ್, ಈಗೇನು ನಾವು ಸ್ಟೇಷನ್ದಾಗ ಅದೀವಲ್ಲ, ಇಲ್ಲಿ ಗುತ್ತಿಗೆದಾರರ ಅದ್ರ ಮ್ಯಾಗ ಏನು ಸಿಬ್ಬಂದಿಗಳು ಅದರಲ್ಲ, ಅವರು ವರ್ತನೆಗಳು ಸರಿ ಇಲ್ಲ. ನಮ್ಮ ಫೋನಾಗ ಏನಾರ ಮಾತಾಡಬೇಕಾದ್ರೆ, ನಾವು ಸ್ಟೇಷನ್ದಾಗ ಮಾಹಿತಿ ಕೇಳಬೇಕಾದ್ರೆ, ಸಪ್ಲೈ ಬಗ್ಗೆ ಕೇಳಬೇಕಾದ್ರೆ ಸರಿಯಾಗಿ ಅವ್ರು ಮಾಹಿತಿ ಕೊಡ್ತಾ ಇಲ್ಲ ನಮಗೆ. ಅದಕ್ಕೆ ಅವ್ರನ್ನ ಏನಲ್ಲ, ಈಗ ಸರ್ಕಾರದ ವತಿಯಿಂದ ಇಲ್ಲೇ ಈ ಸ್ಟೇಷನ್ದಾಗ ಸರ್ಕಾರ ವತಿಯಿಂದ ಇಲ್ಲ ಸರ್, ಗುತ್ತಿಗೆದಾರರಿಂದ ಐತೆ ರೀ. 33 ಸ್ಟೇಷನ್ದಾಗ ಇದು ಒಂದೇ ರೀ, ಕೆಲವೊಂದು ಸ್ಟೇಷನ್ಗಳೆಲ್ಲ ಇದು ಗುತ್ತಿಗೆದಾರರು ಅದಾರ ಸರ್. ಬೇವೂರು ಐತಿ, ಅಲ್ಲೇ ಬೇವೂರು ಏನೈತೆ ಸರ್, 110 ಕೆ ವಿ ಬೇವೂರು ಇಲ್ಲ ಸರ್, ರಾಂಪುರ ಐತಿ. ರಾಂಪುರ 110 ಕೆ ವಿ ಐತೆ ಸರ್, ಹಚ್ಚನೂರು ಐತೆ ಸರ್. ದೇವ್ರ ಸೆಕ್ಷನ್ ಐತೆ ಸರ್, ಸ್ಟೇಷನ್ ಇಲ್ಲ ಸರ್. ಸ್ಟೇಷನ್ದಾಗ ಅಷ್ಟೇ ಇವ್ರು ಗುತ್ತಿಗೆ ಅದ. ಹೌದು ಸರ್, ಹಚ್ಚನೂರು ಐತ್ರಿ. ಅದು ಏನೈತಿಲ್ಲ, ಅದು ಇಲ್ಲ ರೀ, 110 ಕೆ ವಿ. ಅಲ್ಲಿ ಏನೈತ್ರಿ, ಈಗ ಮೊದ್ಲೆಕ್ಕ ನಮ್ಮ ಸಿಬ್ಬಂದಿನೇ ಇತ್ತು, ಈಗ ಔಟ್ಸೋರ್ಸ್ ಕೊಟ್ಟಾರ, ಅಲ್ಲಿ ಕಾಂಟ್ರಾಕ್ಟರ್ ಕೊಟ್ಟಾರ. ಸಿಬ್ಬಂದಿ ಕೊರತೆ ಐತೆ ಅಂತಂದ್ರೆ, ಅಂದ್ರೆ ಇವ್ರು ಅದಾರ, ಅವರು ನಮ್ಮ ಮೇಂಟೆನೆನ್ಸ್ ದವ್ರು ಅದಾರ. ಇವ್ರು ಆಪರೇಟರ್ ಅವ್ರು ನಿಮ್ಮ ಮಾತು ಕೇಳಂಗಿಲ್ಲ ಅಧಿಕಾರಿಗಳು. ಅಧಿಕಾರಿಗಳ ಮಾತು ಕೇಳಂಗಿಲ್ಲ ಅವ್ರು. ಕೇಳ್ಬೇಕು ಸರ್ ಅವ್ರು, ಅಂತ ಇರೋದಿಲ್ಲ, ಕೇಳಬೇಕು. ಏನು ಅಧಿಕಾರಿಗಳು ಏನು ಕಾಯ್ದೆ ಕಾನೂನು ಇರ್ತದೆ, ಅದನ್ನ ನಿಟ್ಟಿನಾಗ ಅವ್ರು ಕೆಲಸ ಮಾಡ್ತಿರ್ಬೇಕು. ಏನು ಗ್ರಾಹಕರು ಏನು ಕೇಳ್ತಾರ ಮಾಡ್ತಾರಲ್ಲ, ಸರಿಯಾಗಿ ಉತ್ತರ ಕೊಡ್ಬೇಕು ಸರ್ ಅವ್ರು, ಕೆಲಸ ಸ್ಪಂದಿಸ್ಬೇಕು. ಇಲ್ಲಿ ಜನರದ್ದು ಏನಿದೆ ಅಂದ್ರೆ ರೈತರು, ಹೌದು ಸರ್, ಅವರೇ ಸರಿಯಾಗಿ ನಮ್ದು ನಮ್ಗೆ ರೆಸ್ಪಾನ್ಸ್ ಮಾಡಿ. ಹೌದು ಸರ್. ಮತ್ತು ನೀವು ಮತ್ತೆ ಈಗ ನಿಮ್ಮ ಸಾಹೇಬ್ರು ಏನು ಆ್ಯಕ್ಷನ್ ತೊಗೊಬೇಕು ಈಗ? ನಮ್ಮ ಈ ಸಾಹೇಬ್ ಬರಾಕತ್ತಾರೆ ಸರ್, ಆಮೇಲೆ ಕೆ ಪಿ ಟಿ ಸಿಯಲ್ಲಿ ನೋಡಲ್ಲ AWU ಅವರು ಬರಾಕತ್ತಾರೆ ಸರ್. ಈಗ ಅದು ಏನು ನಮ್ಮ ಕಾಂಟ್ರಾಕ್ಟರ್ ಅವರು ಅದಾರ ಸರ್, ಕಾಂಟ್ರಾಕ್ಟರ್ ಅವರು ಬಂದಾರೆ ಇಲ್ಲಿ. ನೀವೇನಾರ ಈಗ ಅವರಿಗೆ ರೈತರಿಗೆ ಈಗ ಹೇಳೇನು ಸರ್, ಈಗ ಅವ್ರದ್ದು ಏನು ಡಿಮಾಂಡ್ ಇತ್ತಲ್ಲ, ಈಗ ಏನು 10th ಕಾಲಮ್ ಕೊಟ್ಟಾರಲ್ಲ, 6-10 ಗಂಟೆ ಓಪನ್ ಡೆಲ್ಟಾ ಸೀರೀಸ್ ಲೈನ್ದಾಗ ಏನೈತಿಲ್ಲ, ನೀವು ಕರೆಂಟ್ ತೆಗಿತಿದ್ದೀವ್ರು ನಾವು ಅಂದ್ರೆ 20 amps ಮ್ಯಾಗ ಬಂತಂತಂದ್ರೆ ಆಟೋಮೆಟಿಕ್ ಟ್ರಿಪ್ ಆಗುವಂಗೆ ರಿಲೇ ಸೆಟ್ ಮಾಡಿ ಹೋಗ್ಯಾರ ಸರ್ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ದವರು. ಯಾಕಂದ್ರೆ ಕೆಲವೊಬ್ಬರು ರೈತರು ಅಲ್ಲಿ ಹೊಲ್ದಾನ ಮನೆಗಳಿಗೆ ಕೊಡಬೇಕಾದ ಕರೆಂಟ್ ಅದು, ಅದು ಕೆಲವೊಬ್ರು ಏನೈತಿಲ್ಲ ಅನಿವಾರ್ಯಕ್ಕೆ ಏನೈತಿಲ್ಲ ಕೆಪಾಸಿಟರ್ ಬಳಸಿ ಮೋಟರ್ಗಳು ಚಾಲೂ ಮಾಡ್ಕೋತಿರ್ತಾರೆ. ಅದಕ್ಕೆ ಸರ್ ಹೆಚ್ಚಿನ ಕೆಪಾಸಿಟರ್ ಹಾಕೊಂಡು ಅವ್ರು ಮಾಡಿದ್ರು ಬರಂಗಿಲ್ಲ ಅಂತಾರಲ್ಲ, ಹೆಂಗೆ ಬರೋದು ಈಗ ರೈತರು? ನೀವು ಇದು 3-phase ಅಲ್ಲ. ಈಗ ಅದು ಹಾಕೋತಾರ ಸರ್, ಯೂಸ್ ಈಗ ಅದರ ಬರುದಿಲ್ಲ, ಆದ್ರೂ ಈಗ ಯೂಸ್ ಮಾಡ್ತಿರ್ತಾರೆ ಅನಿವಾರ್ಯಕ್ಕೆ. ಮತ್ತೇನು ಮಾಡಕ್ ಬರಲ್ಲ, ಕರೆಂಟ್ ಆದ್ರೆ ಪಾಸ್ ಆಗಿಲ್ಲ ಅಂತ ಬರ್ತದೆ ಸರ್. ಅದಕ್ಕೆ ಈಗ ಅವ್ರು ಏನೈತಿಲ್ಲ, ಓಪನ್ ಡೆಲ್ಟಾದಾಗ ನಮಗೆ ಸರಿಯಾಗಿ ಕರೆಂಟ್ ಕೊಡ್ರಿ ಅಂದ್ರೆ ಎಷ್ಟೇ ಆಮ್ಸ್ ಬಂದ್ರು ನೀವು ಬಂದ್ ಮಾಡಬೇಡ್ರಿ, ನಮಗೆ ಕರೆಂಟ್ ಕೊಡ್ರಿ ಅಂತಂದ್ರೆ. ಅದಕ್ಕೆ ಈಗ 2 ದಿವಸ ಮುಂಚೆ ಏನೈತಿಲ್ಲ, ನಮ್ಮ ಸಬ್ ಡಿವಿಷನ್ದಾಗ ಒಂದು ಮೀಟಿಂಗ್ ಇತ್ತು ಗ್ರಾಹಕ ಮತ್ತು ರೈತರ ಕುಂದು ಕೊರತೆ ಬಗ್ಗೆ. ಅವಾಗ ಆ ಮೀಟಿಂಗ್ದಾಗ ಚರ್ಚೆ ಮಾಡ್ಕೊಂಡ್ಕೇರಿ ನಾವು ಏನು ಹೇಳಿದೀವಿ ಅಂತಂದ್ರೆ, ಈಗ ಆ್ಯಕ್ಚುಲಿ ಏನಾರ ರೈತರು ಹೊಲ್ದಾಗಿದ್ದವರು ಮನೆ ಕಟ್ಕೊಂಡು ಅವರು ಮಕ್ಕಳದು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೆ ಓದಾಕ ಬರೆಯಾಕ ಕರೆಂಟಿನ ಸಮಸ್ಯೆ ಆಗಾಕತ್ತ ಸರ್. ನಾವು ಹಿಂಗೆ ಮಾಡೋದ್ರಿಂದ ಏನೈತಲ್ಲ, ಅದು ಅವರಿಗೆ ಪೆಟ್ ಆಗಾಕತ್ತದ, ಓದೋದು ಬರೀದು ಎಕ್ಸಾಮ್ ಟೈಮ್ ಬಂತೀಗ ಅಂತೇಳಿ ನಾನೆಲ್ಲ ಕನ್ವಿನ್ಸ್ ಮಾಡಿಕೊಂಡೆ. ಆಮೇಲೆ ಆಜುಬಾಜು ಜಿಲ್ಲೆಗಳಲ್ಲಿ ಏನೈತಲ್ಲ, ಒಂದು ಸ್ವಲ್ಪ ಕೆಲವೊಂದು ಕನ್ಸೆಷನ್ ಕೊಟ್ಟಾರ, ಹಂಗೆ ನಮಗೆ ಕೊಡ್ರಿ ಅಂತಂತಂದಾಗ ಮನೆ 2 ದಿವಸ ಆಯ್ತು, 2 ದಿವಸ ಅಂತ ಏನಂತ ಕನ್ಸೆಷನ್ ಕನ್ಸೆಷನ್ ಕೊಟ್ಟಾರ, ನಾವು ಸಪ್ಲೈನೂ ಕೊಡಾಕತ್ತೀವಿ. ಅದಕ್ಕೆ ಈಗ ಇವರು ಪ್ರತಿಭಟನೆ ಮುಂದುವರ್ಸಾರಲ್ಲ ಸರ್, ಈಗ ಒಂಥರ ಮೇಲಾಧಿಕಾರಿಗಳು ಬರಲಿ ಅಂತ ಹೇಳಿ. ಹೌದು, ಈಗ ನೀವು ಅವರು ನೀವು ಈಗ ಅವ್ರಿಗೆ ನೀವು ಸಂಧಾನ ಮಾಡಿದ್ದೀರಿ, ಇನ್ನು ಮೇಲಾಧಿಕಾರಿಗಳು ಬರಲಿ, ನಮ್ಮ ಒಂದಿಷ್ಟು ಇನ್ನೂ ಇದಾಗಿಲ್ಲ, ಈಗೇನು ಮೇಲಾಧಿಕಾರಿಗಳು ಬರ್ತಾರೆ ಸರ್? ಬರಾಕತ್ತಾರೆ, ನಮ್ಮ AWU ಅವ್ರು ಬರಾಕತ್ತಾರೆ ರೀ, ಆಮೇಲೆ ಸ್ಟೇಷನ್ ನೋಡಲ್ಲ ಅವ್ರು ಬರಾಕತ್ತಾರೆ. ಈಗ ಅವ್ರದ್ದು ಏನಂತಂದ್ರೆ, ಸ್ಟೇಷನ್ ಸಿಬ್ಬಂದಿಗಳು ಏನೈತಿಲ್ಲ ಸರಿಯಾಗಿ ವರ್ತನೆ ಮಾಡೋದಲ್ಲ, ಅವ್ರನ್ನ ಬದಲಾಯಿಸ್ರಿ ಅಂತೈತಿ ಒಂದು. ಆಮೇಲೆ ಏನೈತಿ, ನಮಗೆ ಏನು ಅಸಮರ್ಪಕ ವಿದ್ಯುತ್ ಕೊಡಾಕತ್ತಿರಲ್ಲ,
ಆದ್ರಿಂದ ಅದನ್ನು ನೀವು ಹೇಳಾಕತ್ತಿರಲ್ಲ ಮೌಖಿಕವಾಗಿ, ನೀವು ಯಾವುದೋ ಒಂದು ಲೆಟರ್ ಮುಖಾಂತರ ನಮಗೆ ನಾವು ಕೊಡ್ತೀವಿ ಅಂತ ದಾಖಲೆ ಕೊಡ್ರಿ ಅಂತಂದು ಕೇಳ್ಯಾರ. ಅದ್ರ ಪ್ರಕಾರ ನಾವು ಸರ್ ಹೌದು ಅವ್ರೇನಂತಾರೆ ಸರ್ ಈ ಅದನ್ನ ದಾಖಲೆ ಕೊಡ್ರಿ ಅಂತಂದ್ರೆ ಮತ್ತೇನು ಕೇಳಿದ್ರೆ ಇರ್ತೀವಿ ಸರ್. ಓಪನ್ ಡೆಲ್ಟಾ ಅಂತಂತಂದ್ರೆ ಅದು ನಾವು 20 amps ಒಳಗೆ ಬಂತಂತ ಅದು ಏನೈತೆ ಸರ್? ಅದು ಆ್ಯಕ್ಚುಲಿ ನಮಗೆ ಸರ್ಕಾರದಿಂದ ಬರೋದು ಸಬ್ಸಿಡಿ ಬರೋದು, 7 hours ಏನು ಕರೆಂಟ್ ಕೊಡ್ತೀವಲ್ಲ ಸರ್ ಅದಕ್ಕಷ್ಟೇ. ಹಾಂ, ಇನ್ನು 4 hours ನಾವೇನು ರೈತರಿಗೆ ನಾವು ಕೊಡ್ತೀವಲ್ಲ ಸರ್, ಇದು ಸಬ್ಸಿಡಿ ನಮಗೆ ಸರ್ಕಾರದಿಂದ ಬರೋದಿಲ್ಲ ಸರ್. ಇದು ಏನು ಓಪನ್ ಡೆಲ್ಟಾ ಹಾಕಿ ಕ್ಯಾಪಾಸಿಟರ್ ಹಾಕಿ ರೈತರು ಯೂಸ್ ಮಾಡ್ತಾರಲ್ಲ, ಇದು ನಮ್ಮ ಕಂಪ್ನಿಗೆ ಲುಕ್ಸಾನ್ ಆಗೋದು ಸರ್. ಅದು ಆ ಯೂನಿಟ್ಸ್ ಏನಾಯ್ತು ಲುಕ್ಸಾನ್ ಆಗೋದು. ಈಗ ಏನು ಮಾಡಿಬಿಟ್ಟಾರೆ ಸರ್ ಸರ್ಕಾರದಿಂದ ಆದೇಶ ಆಗಲಿ, ನಮ್ಮ ಡಿಪಾರ್ಟ್ಮೆಂಟ್ ಕಂಪ್ನಿಯಿಂದ ಆದೇಶ ಆಗಲಿ, ಏನು ಮಾಡಿಬಿಟ್ಟಾರೆ, ಈ ಫೀಡರ್ಗೆ ಇಷ್ಟು ಯೂನಿಟ್ ಐತಿ, ಇಷ್ಟು ಯೂನಿಟ್ ನೀನು ಕೊಟ್ಟೇನಿ, ನೀ ಇಷ್ಟು ಯೂನಿಟ್ ಖರ್ಚು ಮಾಡಬೇಕು. ನೀ ಒಂದೇ ತಿಂಗಳದಾಗ ಖರ್ಚು ಮಾಡ್ಕೋತೀಯೋ ಏನು ರೈತರಿಗೆ ಪೂರ್ತಿ ಸಾಲ ಕೊಡ್ತೀಯೋ ನನಗೆ ಗೊತ್ತಿಲ್ಲ, ಇಷ್ಟೈತಿ. ಹಾಂ, ನೀ ಏನು ಮಾಡ್ತೀನಿ ನಿನಗೆ ಗೊತ್ತಂತಂತೇಳಿ ಆದೇಶ ಹೊರಡಿಸ್ಬಿಟ್ರಿ ಸರ್ ಈಗ 2-3 ತಿಂಗಳ ಹಿಂದೆ. ಅವಾಗ ಏನಾಗ್ಬಿಡ್ತು, ಅನಿವಾರ್ಯ ಪರಿಸ್ಥಿತಿ ಆಗ್ಬಿಡ್ತು. ಕೊಡೋ 3 pairs ಆರು ತಾಸು ಕೊಡೋ ಪರಿಸ್ಥಿತಿ ಬಂತು ಅವಾಗ. ಅಂದರೆ ಯೂನಿಟ್ ಖರ್ಚು ಆಗಿ ಹೊಂಟೋಲ್ರಿ ನಮ್ಮ, ಕೊಡೋ 3 pairs ಆರು ತಾಸು ಕೊಡೋದು ಬರ್ತೈತಿ. ಮುಂದೆ ಪರಿಸ್ಥಿತಿ ಇದು ಬೇಡ, ಓಪನ್ ಡೆಲ್ಟಾದಾಗ ನಾವು ಕಂಟ್ರೋಲ್ ಮಾಡಿದ್ದೀವಿ ಅಂದ್ರೆ 3 pairs 7 hours ನಾವು ಕೊಡ್ಬೋದು ಅಂತಂತೆ. ಆ ವ್ಯವಸ್ಥೆ ತಗೊಂಡು ರೈತರಿಗೆ ಕೇಳಿದಂಥ ವಿದ್ಯುತ್ ಕೊಟ್ಟರೆ ಮುಂದೆ ಈಗ ಮಾರ್ಚಿಂದ ಸ್ವಲ್ಪ ಜಾಸ್ತಿ ಬಿಸಿಲು. ಹೌದು, ಏನು ಮತ್ತೆ ಈಗ ಇನ್ನೊಂದು ಏನಾಗ್ಯದೆ ಸರ್ ನಮ್ದು, ಈಗ ಈ ಸ್ಟೇಷನ್ ಓವರ್ಲೋಡ್ ಅದ್ರಿ, 33 KV ಸ್ಟೇಷನ್ ವರ್ಷ ಒಂದು 50-60 ಈ ಏರಿಯಾದಾಗ TC ಹೆಚ್ಚಾಗ್ತಾವ್ರಿ, ಪಂಪ್ ಸೆಟ್ ಹೆಚ್ಚಾಗ್ತಾವ್ರಿ, ರೈತರು ಹೆಚ್ಚಾಗ್ತಾರೆ. ಇದು 110 KV ಇಲ್ಲ 33 KV. ಇದ್ರ ಬದಲಿಗೆ ನಾವೇನಿತ್ತಲ್ಲ ಬೆನಕಟ್ಟಿ ಒಳಗೆ 110 KV ಸ್ಟೇಷನ್ ಮಾಡೀವಿ ಸರ್, ಆಲ್ರೆಡಿ ರೆಡಿ ಆಗ್ಬಿಟ್ಟೈತೆ ಅಲ್ಲ. ಬಟ್ ಟ್ರಾನ್ಸ್ಫಾರ್ಮರ್ ಕುಂತಿದ್ದಿಲ್ಲ, ಅದು ಕುಂತೈತಿ. ಫಿಲ್ಟ್ರೇಷನ್ ವರ್ಕ್ ನಡೆದೈತೆ ರೀ, ಫಿಲ್ಟ್ರೇಷನ್ ವರ್ಕ್ ಇನ್ನೂ 15 ದಿವಸ ಆಗತ್ತೆ ಅದು. ಹಾಂ, 15 ದಿವಸ ಅಂತಂದ್ರೆ ಇನ್ನ ಭಾಳ ನಾವು ಹಬ್ಬ ಅಂತಂತಂದ್ರೆ 20-25 TC ಅದು ಚಾಲು ಆಗತ್ತೆ. ಈ ಸ್ಟೇಷನ್ ಮ್ಯಾಗ ಏನಿದ್ದು ಲೋಡ್ ಐತಲ್ಲ, ಅರ್ಧ ಕರ್ದ ಲೋಡ್ ಅದ್ರ ಮ್ಯಾಗ ಇದು ಪೂರ್ತಿ ಕಡಿಮೆ ಆಗ್ತದೆ, 110 ಹೋಗ್ತದ್ರಿ. ಅವಾಗ ನಾವು ಸತತಿ ಇವ್ರಿಗೆ ಹೇಳ್ತಾರೆ, ನಮ್ಮ ರೈತರು ಏನಾರ ನಾವು ಅದನ್ನ ರಾತ್ರಿ ಬೇಡ ಹಗಲಿನ ನಮ್ಗೆ 7 hours ಕೊಡು ಅಂತಂದ್ರೆ ಕೊಡುವಂತ ಕ್ಯಾಪಬಲ್ ಆಗ್ತೈತೆ. ಹಾಂ, ಸಾಯಂಕಾಲ 6-10 ಅಂದ್ರೆ ಶಾಖಾಧಿಕಾರಿಗಳ ಕಚೇರಿ ಸಿಬ್ಬಂದಿ ಕರಿ ಈ ಸಿರೂರ್ ಗ್ರಾಮದಾಗ ಈಗ ಐತ್ರಿ ಸರ್, ಸಿರೂರ್ ಗ್ರಾಮದಾಗ ಐತಿ. ಈಗ 4 ಸ್ಟಾಫ್ ಅದರ್ರಿ, ಈಗ ಅದು ಇನ್ನೊಂದಿಬ್ರು ಬೇಕಾಗತ್ತೆ. ಆಮೇಲೆ ಇನ್ನೊಂದು ಸರ್, ಶಿರೂರು ಪಟ್ಟಣದಲ್ಲಿ ಕಬ್ಬಿನ ಕಂಬ ತೆಗೆದು ಅದು ಆಲ್ರೆಡಿ ಎಸ್ಟಿಮೇಟ್ ಆಗ್ಯಾದ ಸರ್, ಮಾಡ್ಯಾರ ವರ್ಕ್. ಒಬ್ರು ಏನೈತೆ ವರ್ಕ್ ಹಾಫ್ ಡನ್ ಆಗೈತೆ, ಆ ಕಾಂಟ್ರಾಕ್ಟರ್ ಏನೈತೆ ತೀರ್ಕೊಂಡು ಹೋಗ್ಯಾರ, ಅದಕ್ಕೆ ಮತ್ತೊಬ್ರು ಪ್ರೊಸೆಸ್ ಮಾಡಾಕ ತೆಗಿತೀರಿ. ಹೌದು, ಮಾಡ್ತೀವಿ ಸರ್. ಆಮೇಲೆ ಇನ್ನೊಂದು ಏನಾಯ್ತಂದ್ರೆ ಸರ್, ಅಲ್ಲಿ ಭಾಳ ಕ್ಲಮ್ಸಿ ಕಾಂಪ್ಲಿಕೇಟ್ ಇದ್ದಲ್ಲಿ ಅಂದ್ರೆ ನಮ್ಮ ಕಂಬ ಒಯ್ಯಾಕ ಆಗಲ್ಲ, ಅಲ್ಲಿ ಹೊಸ ಕಂಬ ಏನಾದ್ರು ಹಿಂಗೆ ಅಂತರಲ್ಲೇ ಒಯ್ಯಬೇಕು, ಚಾನ್ಸ್ ಅದಕ್ಕೆ ಏನಾರ ಒಂದು ಮಾಡಕ್ಕೆ. ಯಾಕಂದ್ರೆ ಅಲ್ಲಿ ಏನೈತಲ್ಲ ಸರ್, ಆಲ್ರೆಡಿ ಕಂಬ ನಿಂದ್ರಿಸ್ಕೊಂಡಿವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮ್ಯಾಗೆ. ನಾನು ಮೇನ್ ಲೈನ್ ಹೋಗ್ಯತ್ತಲ್ಲ ನಮ್ದು, ಅದನ್ನ ತೆಗಿಯಾಕ ಸೈಡ್ ಅವ್ರ ಕಂಪೌಂಡಿಂದ ಕಂಬ ನಿಂದ್ರಿಸ್ಕೊಂಡಿವಿ. ಬಟ್ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಟ್ಟರೆ ಸಂಬಂಧಪಟ್ಟಿದ್ದು ಗಿಡಗಳು ಅದಾವ ಒಂದಿಷ್ಟು, ಅವ್ರಿಗೆ ಹೇಳಿವಿ ಒಂದು ಸ್ವಲ್ಪ ಕಟ್ ಮಾಡ್ಕೊಟ್ಬಿಟ್ರೆ ಅಂದ್ರೆ ಇದು ವೈರ್ ತೆಗೆದು ಆ ಕಡೆ ಹಾಕೋತೀವಿ ಅಂತ ಹೇಳ್ಬಿಟ್ಟು. ಈಗ ಬೆಂಕಟ್ಟಿ 110 ಆದ್ರೆ ಸಮಸ್ಯೆ ಬಗೆಹರಿಸ್ತದೆ ಅಂದಂಗ. ಆಲ್ಮೋಸ್ಟ್ ನಮ್ಮ ಭಾಗದ ರೈತರದ 50% ಎಲ್ಲಾ ಸಮಸ್ಯೆನೂ ಬಗೆಹರಿಸಬಹುದು. ಈ 33 KV ಅಟ್ಟಿಗೆ ಸಮಸ್ಯೆ ಆಗಲ್ಲ, ಆಗಲ್ಲ. ಇದ್ರ ಮ್ಯಾಗಿನ ಲೋಡ್ ಅದ್ರ ಮ್ಯಾಗ ತೆಗೆದು ಬಿಟ್ಟಿವಿ ಅಂತಂತಂದ್ರೆ ಇಲ್ಲಿಗೂ ಸಮಸ್ಯೆ ಇರಲ್ಲ, ಅಲ್ಲಿ ಒಂದು ಸಮಸ್ಯೆ. 20-25 months ಆಗ್ಬೋದು ಅಂತ ಸರ್ ಮಾಡ್ಸರ್. ನಾನು ಒಬ್ರು AW ಸರ್ ಮಾತಾಡಿದೆ 2 ತಿಂಗಳ ಈಗ ಯಾಕೆ ಲೇಟ್ ಆಗತ್ತಂತಂದ್ರೆ, ಅದು ಒಬ್ರು ನಮ್ಮವ್ರದ್ದು ನಮ್ಮ ರೈತರು ಸ್ಟೇ ಮಾಡಿದ್ರು ಅಲ್ಲಿ, ಅಲ್ಲಿ ಸಮಸ್ಯೆ ಮಾಡಿದ್ರೆ ಅವರು ಮನೆ ಏನೋ ಸ್ಟೇ ಕ್ಲಿಯರ್ ಆಗೈತೆ ಅದು. ಅಂದ್ರೆ ಅಲ್ಲಿ ಗಟರ್ ನೀರು ನಿಂತು ನಮ್ಮ ಹೊಲಗೊಳದಾಗ ಬರ್ತದೆ, ಸ್ಟೇ ಮಾಡಿದ್ರೆ. ಹಾಂ, ಮಾಡಿದ್ರೆ ಅದು ಕ್ಲಿಯರ್ ಆಗೈತ್ರಿ ಅದು. ಅದ್ರ ಸಂಬಂಧ TC ಪೆಂಡಾಗಿ TC ಬಂದು ಕುಂತೈತ್ರಿ ಈಗ. ಈಗ ಅದಕ್ಕೆ ಸಂಬಂಧಪಟ್ಟು ಒಬ್ಬ AW ಅವ್ರಿಗೆ ಆಗಲ್ಲ, ನಾನು ಮಾತಾಡಿದೆ, ನಮ್ಮ ಜನ ಹಿಂಗೆ ಬಂದಾರ ಸರ್, ನಾ ಏನಾರು ಪ್ರಾಮಿಸ್ ಮಾಡ್ಬೋದೇನೋ ಅಂತಂತೇಳಿ. ಅವ್ರು ಏನಂದ್ರೆ ಒಂದು ವಿತಿನ್ 15 days ಮಟ್ಟ ಅಂತೂ ಆಗತ್ತೆ, ಆದ್ರೆ ನೀ ಹೈಯರ್ ಆಫೀಸರ್ಸ್ ಮಾತಾಡಲಿ, ನೀ ಏನು ಮಾತಾಡಕ್ಕೆ. ಸಂತೋಷ್ ರಾಠೋಡ್ ಅಂತೇಳಿ ಸೆಕ್ಷನ್ ಆಫೀಸರ್ ಸರ್. ಒಂದು ಎರಡನೇದ್ದು ನಮಗೆ ಈಗ ಇಷ್ಟು ದಿವಸ ಈಗ 2 ಹೆಂಗ್ ಟ್ರಿಪ್ ನಿಲ್ದಾಕ ಹತ್ತಿವಿ, ಹಂಗ ಈಗ 2.5 ತಿಂಗಳ ಫೋನ್ ಮಾಡೋದ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸಾಕಷ್ಟು. ಒಂದು ಇಲ್ಲ ನಮ್ದು ರೈತರ
ಸಂಬಂಧ ಪಟ್ಟವ್ರನ್ನ ಕರ್ಕೊಂಡ್ ಬಂದು ಮಾತು ಕೊಡಿಸ್ರಿ, ನಾವು ವಾಪಸ್ ತಕೊಂತೀವಿ. ಇಲ್ಲಾಂದ್ರೆ ಇಲ್ಲೇ ಕುಂದಿರ್ತೀವಿ. ಅದ ಏನ್ ಎಷ್ಟು ದಿವಸ ಕತ್ತೆ ನೋಡು. ಎರಡೂವರೆ ತಿಂಗಳ ಈಗ ಇನ್ನೇನ್ ಬಾಳ ಆದ್ರಿ ಇಲೆಕ್ಷನ್ ಸೈಪ್ ಬಂದು ಕೊಡ್ತಾರ ಊಟ ಬಡಿತಾರ ನೋಡಿ. ನಾವೇನಿಲ್ಲ ಅದಕ್ಕೆ ನಮ್ಗ ನಾಟಕ ಮಾಡ್ತಾರ ಇವ್ರು. ಎರಡೂವರೆ ಮೂರ್ ತಿಂಗಳ ಗಂಟೆ ಬರೀ ರಾತ್ರಿ ಇದೀವಿ ನಾವು. ರಾತ್ರಿ ಉಪ್ಪಿ ಉಪ್ಪಿ ಅಂತ ಇರ್ತಾವಲ್ಲ ಭೂಮಿ ಒಳಗ. ಮತ್ತ ಆಧಾರ್ ನಂಬರ್ ತಗೊಂಡಿವಿ, ಮನಿ ಕರೆಂಟ್ ತಗೊಂಡಿವಿ, ಇದ್ರ ಮೀಟರ್ ಕುಂದಿಸ್ಕೊಂಡಿವಿ. ಇವನ್ನೆಲ್ಲ ಎದಕ್ ಮಾಡಿಸ್ಕೊಂಡಿರ್ತೀವಿ ನಾವು? ಹೆಂಡ್ರ ಮಕ್ಳು ಕರ್ಕೊಂಡ್ ಬಂದಿಲ್ಲಿರಿ, ವ್ಯವಸ್ಥೆ ಮಾಡ್ತೀನಿ. ಬೋಗಣಿ ವ್ಯವಸ್ಥೆ ಮಾಡ್ರಿ, ಬೋಗಣಿ ವ್ಯವಸ್ಥೆ ಮಾಡ್ರಿ. ಎಷ್ಟು ಅನ್ನದ್ ಮಾಡ್ಬಿಡ್ತೀವಿ, ನಿಮ್ ಹೆಂಡ್ರ ಮಕ್ಳು ಕರ್ಕೊಂಡ್ ಬಂದ್ ನಮ್ ಗುಡ್ ಬೀಳ ಅಂತ ಹೇಳಿ. ಲೈನ್ ಚಾಲು ಆಗ್ತದ, ಅದ ಆತಪ್ಪ ಆರ್ ಹೊಸ ಪ್ರತ್ಯೇಕ ಫೀಡರ್ಗಳು ಚಾಲು ಆಗ್ತಾವ. ಆರ್ ಪ್ರತ್ಯೇಕ ಫೀಡರ್ ಚಾಲು ಅದಂದ್ರೆ ಇದೇನ್ ನಿಮ್ಮ ವರ್ತಿ ಕಟ್ಟಿ ಸಂಗಮ್ ಕ್ರಾಸ್ ಲೈನ್ ಹೋಗ್ಯಾವಲ್ಲ, ಎಲ್ಲಾ ಅರ್ಧ ಅರ್ಧ ಲೋಡ್ ಅದ್ರ ಮ್ಯಾಗ ಹೋಗ್ಬಿಡ್ತದೆ. ನೀವ್ ಏನ್ ಹಾಕೊಂಡ್ರು 100 amps ತ್ರಾಸ್ ಹಂಗಿಲ್ಲ. ನಿಮ್ದು 3 page ಪಾಳೆ ನಿಮ್ದು ಹೊಟ್ಟ ತಪ್ಪಂಗಿಲ್ಲ. 7 ತಾಸ ಐತೆಲ್ಲ ಕೊಡ್ಬೇಕು, ನಾವ್ ಅದಕ್ಕೆ ಕೊಡ್ತೀವಿ. 4+3 ಹಗಲಿ 4 ರಾತ್ರಿ 3 ಕೊಡಂದ್ರ ಹಂಗ್ ಕೊಡ್ತೀವಿ. ಬರದು ಮಾಡಕ್ ನಾವು. ಆಮೇಲೆ ಇನ್ನೊಂದ್ ಏನ್ ಆಗತ್ತದ, ಒಂದೊಂದ್ ಜ್ಯೂಸ್ ಪೂರಾ ಜ್ಯೂಸ್ ಸಪ್ಲೈ ಆಯ್ತು. ನಾವ್ ಇದನ್ನ ತಗೊಳತ್ತೀವಿ, ಯಾಕಂದ್ರ ಗುಳಿಯದ ಗುಡ್ಡದಿಂದ ಬಾಗಲಕೋಟೆ ಬಿಟ್ಟು ಹಿಡಿಯಕ್ಕೆ ಒಂದ್ 110 kV ಲೈನ್ ಆಗ್ತಾವ. ಆ ಲೈನ್ ಆಗೋ ಸಂಬಂಧ ಏನ್ ಮಾಡಾಕತ್ತೀವಿ ಅಂತಂದ್ರ, ಸ್ವಲ್ಪ ಒಂದೊಂದ್ ಜ್ಯೂಸ್ LC ತಗೊಳಾಕತ್ತೀವಿ. ಅದು ಲೈನ್ ಯಾರಿಗೆ ಒಂದ್ ವೇಳೆ ರಿಂಗ್ ಮೇನ್ ಆತಪ್ಪ ಅಂದ್ರೆ ಒಂದು ಬಾಗೇವಾಡಿ ಮೇಲೆ ಹೋತಂದ್ರೆ ಹುಬ್ಳಿಯಿಂದ ಕೂಡ ಲೈನ್ ಚಾಲೂ ಇರುತ್ತೆ. ರೈತರಿಗೆ ಎರಡೆರಡು ಸೋರ್ಸ್ಬೇಕಲ್ಲ. ಈಗ ಬಾಗೇವಾಡಿ ಕೈ ಕೊಡ್ತಿ 720 ಅಂದ್ರೆ ಪೂರ ಕತ್ತಲ್ದಾಗ ಆಗ್ಬಾರ್ದು. ನಾವ್ ಎಲ್ಲಾ ಕಡೆ ಸೋರ್ಸ್ ಇಟ್ಕೋಬೇಕಲ್ಲ. ಇಲ್ಲಿ ಮನೆಯಾಗ ಒಂದ್ ಕಡೆ ಸಪ್ಲೈ ಆಗ್ತಾರೆ, ಇನ್ನೊಂದ್ ಕಡೆ ಚಾಲೋ ಇರುವಂಗ ವ್ಯವಸ್ಥೆ ಹೆಂಗ್ ಮಾಡ್ಕೊಂತೀವಲ್ಲ, ಹಂಗ ನಾವು ಬ್ಯಾಕಪ್ ಇಟ್ಕೊಳಕ್ ಅದು ಒಂದ್ ಸ್ವಲ್ಪ ನಿಮಗ ಅದನ್ನ ಹೇಳಿ ಮಾಡಿ ನಿಮ್ ಕನ್ಸೆಂಟ್ ತಗೊಂಡ್ ನಾವು ಪಡ್ತೀವಿ. ಪೇಪರ್ ಹಾಕಿ ಅಡ್ವಾನ್ಸ್ 2-3 ದಿವಸ ಹೇಳಿನ. ಎಲ್ಲ ನೋಡಿ, ಎಲ್ಲಾರ ಕೈಯಾಗ ಆಂಡ್ರಾಯ್ಡ್ ಮೊಬೈಲ್. ನಮ್ಮ ಸೆಕ್ಷನ್ ಆಫೀಸರ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಯಾರ. ಆಮೇಲೆ ಹನುಮಾನ್ಗಳು ಇವರು ಯಾರ್ಯಾರು ಇರಲ್ಲ ಅವ್ ನಂಬರ್ ಇವ್ರು ಕೊಟ್ಬಿಡ್ರಿ, ಇವ್ರಿಗೆ ಕೊಟ್ಬಿಡ್ರಿ. ನೀವು ಆ ಗ್ರೂಪ್ ಎಲ್ಲ ನಿಮ್ಗೆ ಸಮಸ್ಯೆ ಇರ್ತಾರ ಅಲ್ಲೇ ಹಾಕ್ಬಿಡ್ರಿ. ಹಿಂಗ ನಮಗೆ ಇವತ್ತು ಲೈನ್ ತಗೊಳಕ್ಕೆ ಅಲ್ಲೇ ಹಾಕ್ಬಿಡ್ತೀವಿ. ನಿಮ್ಗೆ ಎಲ್ಲಾರು ನೋಡ್ತೀರಿ ಮೊಬೈಲ್ಗಳನ್ನ, ಹೌದಿಲ್ಲ? ಅಂದ್ರೆ ಇದರಿಂದ ಏನಾಗ್ತದ, ನಮ್ಮ ನಿಮ್ಮ ಬಾಂಧವ್ಯ ಇನ್ನೂ ಹೆಚ್ಚಾಗ್ತದೆ. ಇವತ್ತು ಜಗಳಾಡಿ ನಾಳೆ ಆಕಾಡೆ ನೀವು ಮಕ ಮಾಡ್ಕೊಂಡು ಈ ಕಡೆ ನಾ ಮಾಡ್ಕೊಂಡು ಹೋಗುದು ಅಲ್ಲಿ ಇದೆ ಗಂಡ ಎಂತೀವಿ ನಾವು. ಬಾಳೆ ಇದ್ದಂಗಿದ ಎಷ್ಟೊತ್ತಿದ್ರು ಇವತ್ ಬಡಿದಾಡ್ರಿ, ಮತ್ ನಾ ಹೋಗಬೇಕ. ನಾವು ನಿಮ್ಗೆ ಸಪ್ಲೈ ಕೊಡ್ಬೇಕು, ನಮ್ ಸಪ್ಲೈ ನೀವು ತಗೊಳ್ಬೇಕ ಅನಿವಾರ್ಯ ಇದು, ಯಾರಿಗೆ ಬಿಟ್ಟದಲ್ಲ ಇದು. ಆಮೇಲೆ ನನ್ನ ಸ್ಥಾನದೊಳಗೆ ನೀವಿದ್ರು ಇದನ್ನ ಹೇಳ್ತಿದ್ರಿ, ಹೌದಾ? ನಾನು ಬ್ಯಾರೆ ಹೇಳಂಗಿಲ್ಲ, ಯಾಕಂದ್ರೆ ನಾವೇನು ಬ್ಯಾರೆ ಕಡೆಯಿಂದ ಬಂದಿಲ್ಲ. ನಮ್ಮ ರೈತರಿಗೆ ನಮ್ಮ ಹೊಲ ಅದಾವು, ಎಲ್ಲಾನು ಅದಾವು, ನಮ್ಗೆ ಗೊತ್ತದೆ ನಿಮ್ಮ ಪರಿಸ್ಥಿತಿ, ಹೌದಾ? ಇನ್ನ 3 page ಅಂತೂ ನಿಮಗೆ ಯಾವಾಗಾರ ಹೋಯ್ತಂದ್ರೆ ಬೆನಕಟ್ಟಿ ಸ್ಟೇಷನ್ ಆದ್ಮೇಲೆ ಹೇಳಿದಲ್ಲ ನಿಮ್ಮ 3 page ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾವು. ಆಮೇಲೆ ಈಗ ಆ ಬೆನಕಟ್ಟಿ ಸ್ಟೇಷನ್ ಚಾಲೂ ಆಗೋ ಮಟ್ಟ ಒಂದ್ 1/2 hour ಲೈನ್ ಪಾರ್ಟ್ ಆಯ್ತು. ಅದನ್ನ ಹೆಚ್ಚುವರಿ 1/2 hour ಕೊಡಾಕ ನನ್ನ ಕಡೆ ಕೆಪಾಸಿಟಿ ಇಲ್ಲ. 5 MU 2 ಕೆಪಾಸಿಟಿ ಸಾಲ ನಿಮಗೆ ಪಾಳೆ ಅದನ್ನ ಅಡ್ಜಸ್ಟ್ ಮಾಡಿ ಕೊಡಾಕ ಅಂದ್ರೆ ಇನ್ನೊಬ್ರು ಪಾಳೆ ಚಾಲೂ ಆಗಿರ್ತೈತೆ ಅಲ್ಲಿ. ಅವ್ರಿಗೆ ಮಾತು ತೆಗೆದು 1/2 hour ನಿಮಗೆ ಕೊಡ್ಬೇಕಾಗತ್ತೆ. ಹಂಗ ಕೊಡಕ್ ಬರಂಗಿಲ್ಲ. ಅದನ್ನ ನೀವು ಒಂದ್ 15 days ನಮಗೆ ಸಹಕಾರ, ಯಾಕಂದ್ರೆ 4-5 years ಬಂದಾಗಿಂದ ಸಹಕಾರ ಮಾಡ್ರಿ ಅಂತ. ಇನ್ನು 6-10 days ಏನ್ ದೊಡ್ಡದಲ್ಲ, ಒಂದ್ 10 days ಸಹಕಾರ ಮಾಡ್ರಿ, ಅದನ್ನು ಕೂಡ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಆಮೇಲೆ ಇದು ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ತೀರಿ, ಹೌದಾ? ಸಿಬ್ಬಂದಿಗಳ ಕೊರತೆ ಐತೆ ಅಂತ ಹೇಳಿದ್ರಿ, ಹೌದಾ? ನಾವು ಶಿರೂರ ಮತ್ತು ನೀಲಾನಗರಕ್ಕೂ ಸೇರಿ 6-7 ಜನ ಅದಾರ ನಮ್ಮಲ್ಲಿ.
ನಿಮ್ಮಲ್ಲಿ ನಾಲ್ಕು, ನೀಲಾನಗರಕ್ಕೆ ಮೂರು ಮಂದಿ. ಆಮೇಲೆ ಅವ್ರು ನೀಲಾನಗರಕ್ಕ ಮೂರು ಮಂದಿ ಇಟ್ಟಿವಿ ಅಂದ್ರೆ ಇಲ್ಲಿ ತಗೋಬಾರದು ಅಂತೇನಿಲ್ಲ. ಪ್ರಾಬ್ಲಮ್ ಬಂದು ಅಂದ್ರೆ ಅವರು ಕೂಡ ಇಲ್ಲಿ ಲೈನ್ ಪಾಟ್ ಮಾಡ್ತಾರೆ, ಇವರು ಅಲ್ಲಿ ಬತ್ತಪ್ಪಾರ ಅಲ್ಲಿ ಕೂಡ ಲೈನ್ ಮಾಡ್ತಾರ. ಆಮೇಲೆ ಇನ್ನೂ ನಮಗೆ ಈಗ ಪ್ರಮೋಷನ್ ಬರೋದು ಆಮೇಲೆ ಲೈನ್ ಮನ್ ಜೆ ಎಲ್ ಎಂ ಇಂದ ಹಿಡ್ಕೊಂಡು ಜೆ ಎಲ್ ಎಂ ಬೇರೆ ಕಡೆಯಿಂದ ಜನ ಪ್ರಮೋಷನ್ ಬಂದವರು ಮತ್ತೊಂದು ಎರಡು ಮೂರು ಪೋಸ್ಟ್ ನಾ ಇಲ್ಲಿ ಲೈನ್ ಮನ್ಗಳನ್ನು ಹಾಕಿ ಕೊಡ್ತೀವಿ.